ಪುಣೆಯಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಕೆಕೆಆರ್ ತಂಡಗಳು ನಡೆದಂತ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಕೆಕೆಆರ್ ಎದುರು ಒಂದು ಭರ್ಜರಿ ಆದಂತ ಗೆಲುವನ್ನು ಕಂಡಿದೆ. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ಕೆಕೆಆರ್ ಸೋಲುವುದರೊಂದಿಗೆ ಇದೀಗ ಐಪಿಎಲ್ ಸೀಸನ್ ಅದೇದರ ಪ್ಲೇ ಆಫ್ ರೇಸ್ನಿಂದ ಕೆಕೆಆರ್ ಹೊರಬಿದ್ದಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಕೆಕೆಆರ್ ಐಪಿಎಲ್ ಸೀಸನ್ ಅದೇದರ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದ್ದಕ್ಕೆ ಆರ್ಸಿಬಿ ಯ ಪ್ಲೇ ಆಫ್ ಆದಿ ಸುಗಮಗೊಂಡಿದ್ದೇಕೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಇಂದು ಸನ್ರೈಸ್ ಹೈದರಾಬಾದ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ಸಿಬಿ ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೊಡಾಗಿ. ಪುಣೆಯಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಆಗಿದ್ದಂತ ಕೆಕೆಆರ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 176 ರನ್ಗಳನ್ನು ಹೊಡೆಯಿತು. ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಪರವಾಗಿ ಕ್ವಿಂಟನ್ ಡಿಕಾಕ್ 50 ರನ್ಗಳನ್ನು ಹೊಡೆದರೆ ದೀಪಾ ಕೂಡ 41 ರನ್ಗಳನ್ನು ಹೊಡೆದರು. ಇನ್ನು ಕೃಣಾಲ್ ಪಾಂಡ್ಯ 25 ರನ್ಗಳನ್ನು ಹೊಡೆದರು. ಇನ್ನು ಮಾರ್ಕಸ್ ಸ್ಟೋನಿಕ್ಸ್ 28 ರನ್ಗಳನ್ನು ಹೊಡೆದರು. ಹೀಗೆ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಕೆಕೆಆರ್ ಎದುರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಈ ಪಂದ್ಯದಲ್ಲಿ 176 ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಕೆಕೆಆರ್ ತಂಡದ ಪರವಾಗಿ ಹೆಡ್ರ್ ರಸಲ್ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 177 ರನ್ಗಳ ಗುರಿಯನ್ನು ಪಡೆದಂತಹ ಕೆಕೆಆರ್ ತಂಡ 14.3 ಓವರ್ನಲ್ಲಿ ಕೇವಲ 101 ರನ್ಗಳಿಗೆ ಆಲ್ ಔಟ್ ಆಯಿತು. ಈ ಮೂಲಕ ಕೆಕೆಆರ್ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಎದುರು ಈ ಪಂದ್ಯದಲ್ಲಿ 75 ರನ್ಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಕೆಕೆಆರ್ ತಂಡದ ಪರವಾಗಿ ಆಂಡ್ರ ಎಸ್ಎಲ್ ಮಾತ್ರ 45 ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಕೆಕೆಆರ್ ತಂಡದ ಉಳಿದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲಿಲ್ಲ. ಹೀಗಾಗಿ ಕೆಕೆಆರ್ ತಂಡ ಈ ಪಂದ್ಯದಲ್ಲಿ ಕೇವಲ 101 ರನ್ಗಳಿಗೆ ಆಲ್ ಔಟ್ ಆಯಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಕೆಕೆಆರ್ ಎದುರು ನಡೆದಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಪರವಾಗಿ ಆವೇಶ್ ಖಾನ್ ಮತ್ತು ಜೇಸನ್ ಹೋಲ್ಡರ್ ತಲಾ 3 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಕೆಕೆಆರ್ ಸೋಲುವುದರೊಂದಿಗೆ ಇದೀಗ ಐಪಿಎಲ್ ಸೀಸನ್ 15 ಪ್ಲೇಆಫ್ ರೇಸ್ನಿಂದ ಹೆಚ್ಚು ಕಡಿಮೆ ಹೊರಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ. ಸದ್ಯ ಕೆಕೆಆರ್ ಐಪಿಎಲ್ ಸೀಸನ್ 15ರಲ್ಲಿ 11 ಪಂದ್ಯವನ್ನು ಆಡಿದ್ದು ಈ 11 ಪಂದ್ಯಗಳಿಂದ 8 ಅಂಕಗಳನ್ನು ಗಳಿಸಿದೆ. ಇನ್ನು ಬಾಕಿ ಉಳಿದಿರುವಂತಹ 3 ಪಂದ್ಯಗಳಲ್ಲೂ ಕೂಡ ಕೆಕೆಆರ್ ಜಯವನ್ನು ಸಾಧಿಸಿದರೆ ಆಗ ಕೆಕೆಆರ್ ತಂಡದ ಅಂಕ 14ಕ್ಕೆ ಏರಲಿದೆ. ಆದರೆ 14 ಅಂಕಗಳೊಂದಿಗೆ ಸೀಸನ್ 15ರ ಪ್ಲೇಆಫ್ ರೇಸ್ಗೆ ಕೆಕೆಆರ್ ತಂಡ ಇರುವುದು ಕಷ್ಟ ಸಾಧ್ಯ ಅಂತಲೇ ಹೇಳಬಹುದಾಗಿದೆ. ಈ ಕಾರಣದಿಂದಾಗಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ಕೆಕೆಆರ್ ಸೋಲುವುದರೊಂದಿಗೆ ಇದೀಗ ಐಪಿಎಲ್ ಸೀಸನ್ 15ರ ಪ್ಲೇಆಫ್ ರೇಸ್ನಿಂದ ಕೆಕೆಆರ್ ಹೊರಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಕೆಕೆಆರ್ ಐಪಿಎಲ್ ಸೀಸನ್ 15ರ ಪ್ಲೇಆಫ್ ರೇಸ್ನಿಂದ ಹೊರಬಿದ್ದಿರುವ ಕಾರಣ ಆರ್ಸಿಬಿಗೆ ಇದ್ದ ಒಬ್ಬ ಕಾಂಪಿಟೇಟರ್ ಇದೀಗ ಕಡಿಮೆ ಆಗಿದೆ ಅಂತಲೇ ಹೇಳಬಹುದಾಗಿದೆ. ಈ ಕಾರಣದಿಂದಾಗಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಎದುರು ಕೆಕೆಆರ್ ಸೋತಿದ್ದಕ್ಕೆ ಆರ್ಸಿಬಿ ಆ ಪ್ಲೇಆಫ್ ಆದಿ ಇನ್ನಷ್ಟು ಸುಗಮಗೊಂಡಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರ ಪ್ಲೇಆಫ್ಗೆ ಆರ್ಸಿಬಿ ಎಂಟ್ರಿ ಕೊಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.